ಸೋಷಿಯಲ್ ಮೀಡಿಯಾ ಅಭಿಯಾನ ನಿಮಗೆ ಗೊತ್ತಿದೆ ಪ್ರತಿ ಎಲೆಕ್ಷನ್ ಪೂರ್ವದಲ್ಲಿ ಅಭಿಯಾನ ಆಗ್ತದೆ ಅಭಿಯಾನ ಆಗ್ತಿರ್ತಾವ ಅದು ಇಂಪಾರ್ಟೆಂಟ್ ಅಲ್ಲ ಲಿಂಗಾದ್ರಿ ಕೊಡಬೇಕು ಹೋಗಕ್ಕೆ ಜೋಶಿ ಸಾಕು ನಾವು ಅಧಿಕಾರ ವಹಿಸ್ತೀವಿ ಅಂತ ನಾನು ಕುಂತು ಯಾವುದಾದ್ರೂ ನಿಮ್ಮ ಚಾನೆಲ್ಗೆ ಹೋಗ್ಬೇಕಂತ ನಾನು ಕೂಡ ಅಭಿಯಾನ ಮಾಡ್ಬೋದಲ್ಲ ಮಾಡ್ಬೋದು ಅದಕ್ಕೆ ಯಾವುದು ಭಾಳ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಭಿಯಾನಗಳು ಸಾಕಷ್ಟು ಬಂದು ಹೋಗಿದಾವೆ ಅದರ ಮೇಲೆ ನಮ್ಮ ಯಾವುದು ಪಕ್ಷ ನಿರ್ಣಯನ ಮಾಡೋದಿಲ್ಲ ಸರಿ ಸೋಲ್ನಲ್ಲಿ ಚಟ್ಟರ್ ಮತ್ತು ಸೌಡಿ ಬಿಟ್ಟು ಹೋಗಿದ್ದರು ಅಲ್ಲ ನಾನು ಆಗ್ಲೇ ಹೇಳಿದ್ದೀನಿ ಕೆಲವು ಅವರಿಗೆ ಸಂಪರ್ಕ ಇರುವಂತ ಕೆಲವು ತಾಲೂಕುಗಳಲ್ಲಿ ಆ ಪ್ರಭಾವವನ್ನು ಬೀರಿದ್ದಾರೆ ನಾನು ಒಪ್ಪಿಕೊಳ್ಳುತ್ತೇನೆ ಸರಿಪಡಿಸೋದಕ್ಕೆ ಆಗಲೇ ಕ್ರಮಗಳನ್ನು ಪ್ರಾರಂಭ ಮಾಡಿದ್ದೆ ಬರುವಂತ ದಿನಗಳಲ್ಲಿ ತಾವು ನೋಡಿ ವಿಧಾನ ಪರಿಷತ್ತಿಗೆ ನೇಮಕ ಪ್ರಕ್ರಿಯೆ ಸಲ್ಲವಾಗುತ್ತೆ ಸೋತಂತ ಎಂಎಲ್ಎಗಳನ್ನ ತರ್ತೀರಾ ಏನು ಈಗ ಏನಾದರೂ ಅಮೂಲಾಗ್ರ ಬದಲಾವಣೆಗಳು ಆಗ್ತಾ ಇದಾವ ಪಾರ್ಟಿಯಲ್ಲಿ ಸೋಲಿನ ನಂತರ ಅಲ್ಲ ಖಂಡಿತವಾಗೂ ಚಿಂತನೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಈ ಮೂರು ವಿಧಾನ ಪರಿಷತ್ ಏನ ಎಲೆಕ್ಷನ್ನು ಅವು ಪ್ರತ್ಯೇಕವಾಗಿ ನೋಟಿಫಿಕೇಶನ್ ಆಗಿದೆ ಹೀಗಾಗಿ 224 ಜನ ಪ್ರತ್ಯೇಕವಾಗಿ ಮತವನ್ನು ಹಾಕಿ ಹೀಗಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಮೆಜಾರಿಟಿ ಇರುವಂಥದ್ದು ನಮಗೆ ಗೊತ್ತಿದೆ ಆದಾಗ್ಯೂ ಕೂಡ ಒಂದು ವಿರೋಧ ಪಕ್ಷವಾಗಿ ಪ್ರತಿಯೊಂದು ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡುವಂಥದ್ದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಭಾಳ ಅವಶ್ಯಕತೆ ಇದೆ ಹೀಗಾಗಿ ಆ ಮೂರು ಸ್ಥಾನಕ್ಕೆ ನಾವು ಸ್ಪರ್ಧೆಯನ್ನು ಮಾಡ್ತೀವಿ ಯಾರನ್ನು ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಕೆಲವೊಂದು 2-3 ದಿವಸದಲ್ಲಿ ಪಕ್ಷದ ಹಿರಿಯರು ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತಾರೆ ಆದಷ್ಟು ಬೇಗನೆ ಮಾಡೋದಕ್ಕೆ ಹೇಳಿದ್ದೀವಿ ಮಾಡ್ತಾರೆ ಖಂಡಿತವಾಗೂ ಸ್ಪರ್ಧೆ ಅಂತೂ ಮಾಡ್ತೀವಿ ಅಲ್ಲ ಅಂದ್ರೆ ಚುನಾವಣೆಯಲ್ಲಿ ಸೋತವರಿಗೆ ಹಿಂಬಾಗಿಲಿಂದ ಅವಕಾಶ ಕೊಡ್ತೀರಾ ಅಲ್ಲ ಈಗ ಫಸ್ಟ್ ಆಫ್ ಆಲ್ ಈ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟವಾದ ಬಹುಮತ ಇರೋದ್ರಿಂದ ಇವತ್ತು ಆ ಪಕ್ಷದಲ್ಲಿ ಏನಾದರೂ ವ್ಯತ್ಯಾಸ ಆಗಲಿಲ್ಲ ಅಂದರೆ ಅವರಿಗೆ ಮೂರು ಸ್ಥಾನಗಳು ಸಿಗ್ತವೆ ಹೀಗಿರುವಾಗ ನಮ್ಮ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಕೆಲವು ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಬೇಕಾಗ್ತದೆ ಅದು ಸಾಮಾಜಿಕವಾಗಿ ಏರಿಯಾ ವೈಸ್ ಅದೆಲ್ಲ ನೋಡಿ ಆ ತೀರ್ಮಾನವನ್ನು ನಾವು ಮಾಡ್ತೀವಿ ಅಲ್ಲ ಮೆಜಾರಿಟಿ ಉಳಿಸ್ಕೊಳ್ಳೋದು ಒಂದು ಕಡೆ ಈಗ ನಮ್ಮ ಕಡೆ ಇದ್ದವರೇ ಭಾಳ ಜನ ರಾಜೀನಾಮೆ ಕೊಟ್ಟು ಆ ಕಡೆ ಹೋಗಿದ್ದಾರೆ ಈಗ ಅವು ಆಡಳಿತ ಪಕ್ಷದ ಮೆಜಾರಿಟಿ ಇರುವಂಥ ಸಂದರ್ಭದಲ್ಲಿ ನಾವು ಚುನಾವಣೆ ನಿರ್ವಹಿಸ್ತೇವೆ ಇದು ಕಟ್ಟು ಸರ್ ಮತ್ತು ಮೂರು ನಾಮಿನೇಷನ್ಸ್ ಇದ್ದಾವೆ ಅವು ಸರ್ಕಾರದ ಕೈಯಲ್ಲಿರುವಂಥ ಮೂರು ನಾಮಿನೇಷನ್ ಈಗಾಗಲೇ ನಮ್ಮ ಶಾಸಕಾಂಗ ಸಭೆಯಿಂದ ನಮ್ಮ ಅರುಣ್ ಸಿಂಗ್ ಅವರು ಬಂದು ಮಾತಾಡಿದ್ದಾರೆ ಎಲ್ಲ ಶಾಸಕರಿಗೂ ಮಾತಾಡಿದ್ದಾರೆ ಸೆಷನ್ಗಿಂತ ಮುಂಚೆ ಅದಕ್ಕಿಂತ ಮುಂಚೆನೇ ಅತಿ ಶೀಘ್ರದಲ್ಲಿ ಆಗ್ತದೆ ಯಾರಾಗ್ತಾರೆ ಅನ್ನೋದು ಎಲ್ಲ ಶಾಸಕರ ಅಭಿಪ್ರಾಯ ತಗೊಂಡು ಆಮೇಲೆ ಮತ್ತೆ ಇನ್ನೊಂದು ಶಾಸಕರ ಸಭೆ ಬಂದು ಅಲ್ಲಿ ಅನೌನ್ಸ್ ಮಾಡ್ತಾರೆ ನಿಮ್ಮಲ್ಲಿ ಗೊಂದಲ ಇದೆಯಾ ಏನು ಗೊಂದಲ ಇಲ್ಲ ಅಬ್ಸಲ್ಯೂಟ್ಲಿ ಏನು ಗೊಂದಲ ಇಲ್ಲ ಆಕಾಂಕ್ಷಿ ಪ್ರಶ್ನೆನೇ ಇಲ್ಲ ನಾನು ಎಂದೂ ಕೂಡ ಯಾವುದೇ ಪದವಿಯನ್ನು ಕೇಳ್ಪಡ್ಕೊಂಡಿಲ್ಲ ಹೀಗಾಗಿ ಬಹುತೇಕವಾಗಿ ಯಾರೂ ಕೂಡ ಆಕಾಂಕ್ಷಿಗಳಿಲ್ಲ ಈ ಸಂದರ್ಭದಲ್ಲಿ ನಾವು ಸೋತಿರುವಂಥ ಈ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟುವಂಥದ್ದು ಮತ್ತು ಬರುವಂಥ ಲೋಕಸಭೆಯನ್ನು ಎದುರಿಸುವ ದೃಷ್ಟಿಯಿಂದ ನಾವು ಒಂದೇ ಕೆಲಸವನ್ನು ಮಾಡ್ತಾ ಇದ್ದೇವೆ ಆ್ಯಸ್ ಅ ಟೀಮ್ ಕೆಲಸ ಮಾಡ್ತಾ ಇದ್ದೀವಿ ಆಕಾಂಕ್ಷಿಗಳ ಪ್ರಶ್ನೆ ಇಲ್ಲ ಸಮರ್ಥವಾಗಿ ಸರ್ಕಾರವನ್ನು ಎದುರಿಸಬೇಕಂತಂದ್ರೆ ಸರ್ಕಾರದ ವಿರುದ್ಧ ಕಟುವಾಗಿ ಮಾತನಾಡುವುದು ಮತ್ತು ಅರ್ಹತೆ ಇರೋರು ಭಾಳ ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ ಅರ್ಹತೆ ಜನ ಭಾಳ ಇದ್ದಾರೆ ಯಾಕೆ ವಿಳಂಬ ಆಗ್ತಾ ಇದೆ ಅಂತ ವಿಳಂಬ ಇಲ್ಲ ಸಾಮಾನ್ಯವಾಗಿ ಈಗ ಸೆಷನ್ ಬೇಕು ಕರೆದಿದ್ದರೆ ಇಷ್ಟೊತ್ತಿಗೆ ನಾವು ಮಾಡ್ತಿದ್ದೆವು ಫಸ್ಟ್ ಸೆಷನ್ಗಿಂತ ಮುಂಚೆ ಸಾಮಾನ್ಯವಾಗಿ ಲೆಜಿಸ್ಲೇಚರ್ ಪಾರ್ಟಿ ಕರೆದು ಮಾಡ್ತಾರೆ ಅದೇ ಕೆಲಸ ನಾವು ಸರ್ಕಾರ ವಿರೋಧ ಪಕ್ಷ ನಾಯಕ ಇಲ್ಲ ಅಂದರೆ ಪಕ್ಷ ಏನು ಅದೇನಿಲ್ಲ ಹಿಂದಿಂದೆಲ್ಲ ನೀವು ರೆಕಾರ್ಡ್ ತೆಗೆದು ಮಾಡಿ ಯಾವಾಗಲೂ ಕೂಡ ಸೆಷನ್ಗಿಂತ ಮುಂಚೆನೇ ವಿರೋಧ ಪಕ್ಷ ಬೇಸರ ಮಾಡಿಕೊಂಡ್ರ ನಿಮ್ಮ ಮೇಲೆ ಇಲ್ಲ ಬೇಸರ ನಾಯಕರು ಕೊಟ್ಟಂತಹ ಮಾಹಿತಿಗಳು ಸರಿ ಇರಲಿಲ್ಲ ಅಂತ ಬೇಸರ ಅವರು ಇಲ್ಲ ನೋಡಿ ಇವತ್ತು ನಾವು ಎಲ್ಲ ಹೇಳಿದೆವಲ್ಲ ಡಿಫೀಟ್ ಈಸ್ ಆರ್ಫನ್ ಅಂತ ಆ ರೀತಿ ಬಹಳ ಜನ ವಿಶ್ಲೇಷಣೆಯನ್ನು ಮಾಡ್ತಾರೆ ಇವತ್ತು ಜನ ಕೊಟ್ಟಿರುವ ತೀರ್ಪನ್ನು ನಾವು ಒಪ್ಕೊಂಡಿದ್ದೀವಿ ಮತ್ತು ಸೋಲಿನ ಸಂಪೂರ್ಣ ನೈತಿಕ ಹೊಣೆಯನ್ನು ನಾನೇ ಹೊತ್ತಿದ್ದೇನೆ ಹೀಗಿರುವಾಗ ಆ ಪ್ರಶ್ನೆ ಬರೋದಿಲ್ಲ ಅಲ್ಲ ಸೋಲಿನ ನೈತಿಕ ಹೊಣೆಯನ್ನು ನೀವು ಹೊರೋದಕ್ಕಿಂತಲೂ ಸಾಮೂಹಿಕ ನಾಯಕತ್ವದಲ್ಲಿ ಎದುರಿಸಿದ್ರೆ ಅಂತ ಹೇಳಿದರು ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಬರಲಿಕ್ಕೆ ಅನಿವಾರ್ಯವಾಗಿ ನಿಮ್ಮ ತಲೆ ಕಟ್ತಾ ಇದ್ದಾರೆ ನನ್ನ ತಲೆ ಕಟ್ತೀರ ನಾನೇ ಓದ್ತಿದ್ದೆ ಒಂದು ಬಾ ನೋಡ್ರಿ ಲೆಜಿಸ್ಲೇಚರ್ ಪಾರ್ಟಿ ನಾಯಕ ಮುಖ್ಯಮಂತ್ರಿಯಾಗಿ
ನಾವು ಕೆಲಸವನ್ನು ಮಾಡಿ ಚುನಾವಣೆಯಲ್ಲಿ ನಾವು ಸೋತು ಅನುಭವಿಸಿದಾಗ ನಮ್ಮ ಕರ್ತವ್ಯ ಇದೆ ಕೇವಲ ಗೆಲುವಿನಲ್ಲಿ ನಾವು ಶ್ರೇಯಸ್ ಪಡೆಯೋದು ಅಷ್ಟೇ ಅಲ್ಲ ಸೋಲಿನಲ್ಲೂ ಕೂಡ ಜವಾಬ್ದಾರಿ ತಗೊಂಡಾಗ ಮತ್ತು ನಾವು ಮಾಡಿರುವಂಥ ಕೆಲವು ನಿರ್ಣಯಗಳು ನಮಗೆ ಫಲ ಕೊಡದಿರುವಾಗ ಅವುಗಳನ್ನು ಸರಿಪಡಿಸುವಂಥ ಕೆಲಸ ಇವತ್ತು ಪ್ರತಿಯೊಬ್ಬರಿಗೂ ಇದೆ ಈಗಾಗಲೇ ಪಾರ್ಟಿಯಲ್ಲಿ ಅದು ಪ್ರಾರಂಭ ಈಗ ಎಂಪಿ ಈಗ ಎಂಪಿ ಎಲೆಕ್ಷನ್ ಬರ್ತಾ ಇದೆ ಒಂದು ವರ್ಷ ಇದ್ರೂ ಕೂಡ ಪ್ರಿಪ್ರೇಷನ್ ಬೇರೆ ಕಾಂಗ್ರೆಸ್ನವ್ರು ತಯಾರು ಮಾಡ್ದಂಗಿದೆ ನೀವು ನಮ್ಮಲ್ಲಿ ಜೊತೆಗೆ ಹೋಗ್ತಾ ಒಂದು ಒಪ್ಪಂದ ಇದೆ ಒಳಗಡೆ ಮಾತಾಡ್ತಾರೆ ಅಲ್ಲ ಅದೆಲ್ಲಕ್ಕಿಂತ ನಮ್ಮದು ಕೂಡ ತಯಾರಿ ನಡೆದಿದೆ ಇವ್ ನೀವು ಆಡಳಿತ ಪಕ್ಷ ಸ್ವಲ್ಪ ಹೆಚ್ಚಿನ ಪ್ರಚಾರ ನೀವು ಕೊಡ್ತಿರೋದು ಅಷ್ಟೇ ಬೇರೇನಿಲ್ಲ ಇವತ್ತು ಬಂದು ಒಂದು ತಿಂಗಳಾಗಕ್ಕೆ ಹತ್ತಿರ ಬಂದಿದೆ ನಾನು ಬೇರೆ ಯಾವುದೇ ವಿಚಾರವನ್ನು ಮಾತಾಡೋಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ನೈಸರ್ಗಿಕವಾಗಿರುವಂಥ ಒಂದು ಆಪತ್ತು ಕೂಡ ಬಂದಿದೆ ಒಂದು ಕಡೆ ಮನ್ಸೂನು ಈಗಾಗಲೇ ತಡವಾಗಿದೆ ಪ್ರೀ ಮನ್ಸೂನ್ ಬರಲಿಲ್ಲ ಮನ್ಸೂನ್ ಪೂರ್ವದ ಮಳೆಗಳು ಬಂದರೆ ಬಿತ್ತನೆಗೆ ಭಾಳ ಅನುಕೂಲ ಆಗುತ್ತೆ ರೈತರಿಗೆ ಅದು ಬರಲಿಲ್ಲ ಹೀಗಾಗಿ ಬಿತ್ತನೆ ಭಾಳ ಲೇಟಾಗಿದೆ ಎರಡನೇದಾಗಿ ಮನ್ಸೂನ್ ಕೂಡ ಇದು ತಡವಾಗಿ ಬರ್ತದೆ 17-18ಕ್ಕೆ ಬರುತ್ತೆ ಅಂತ ಒಂದು ಅಂತ ಹವಾಮಾನ ಇಲಾಖೆ ಹೇಳ್ತಾರೆ ಇನ್ನು ಒಂದು 4-5 ದಿವಸ ಒಂದು ವಾರದ ಒಳಗಡೆ ಮನ್ಸೂನ್ ಬರದೇ ಇದ್ದರೆ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ರೈತರು ಸಿಕ್ಕಾಕೋಗ್ತಾರೆ ಒಂದು ರೀತಿಯಲ್ಲಿ ಮಳೆ ಕೊರತೆಯ ವ್ಯಾಪಕವಾಗಿರುವಂಥ ಒಂದು ಕಡೆ ಇನ್ನೊಂದು ಕಡೆ ಚಂಡಮಾರುತ ಕರಾವಳಿ ಪ್ರದೇಶದಲ್ಲಿ ಭೀಕರವಾದ ಚಂಡಮಾರುತದ ನಿರೀಕ್ಷೆ ಈಗಾಗಲೇ ಎಲ್ಲರೂ ಪ್ರೊಡಿಕ್ಷನ್ ಮಾಡಿದ್ದಾರೆ ಹೀಗೆ ಒಂದೇ ಸಮಯದಲ್ಲಿ ಚಂಡಮಾರುತ ಮತ್ತು ಭೀಕರ ಮಳೆ ಕೊರತೆ ಏನೋ ಬರಗಾಲ ಅಂತ ಶಬ್ದ ಉಪಯೋಗ ಮಾಡ್ತಾ ಇಲ್ಲ ಇಷ್ಟು ಬೇಗ ಮಾಡೋದು ಸರಿಯಲ್ಲ ಅಂತ ಇದನ್ನು ನಿಭಾಯಿಸಲು ಸರ್ಕಾರ ಯಾವ ರೀತಿ ತಯಾರಾಗಬೇಕು ಅದಾಗಿಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಕರೆದು ಜಿಲ್ಲಾ ಪಂಚಾಯತಿ CEO DC ಹತ್ರ ಮಾತನಾಡಿದ್ದಾರೆ ಆದರೆ ತಳಹಂತದಲ್ಲೇ ನಾವು ನೋಡಿದಾಗ ಕುಡಿಯುವ ನೀರಿನ ಭಾಳ ದೊಡ್ಡ ಸಮಸ್ಯೆ ಇದೆ ಅದು ಕೇವಲ 8 ಜಿಲ್ಲೆಗಲ್ಲ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆ ಮತ್ತು ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಭಾಳ ದೊಡ್ಡ ಸಮಸ್ಯೆ ಇದೆ ಎಲ್ಲ ಡ್ಯಾಮ್ಗಳು ಅತ್ಯಂತ ಕೆಳಮಟ್ಟದಲ್ಲಿದೆ ಹೀಗಾಗಿ ನದಿಯನ್ನು ನಂಬಿರುವಂಥ ನಗರ ಪ್ರದೇಶಗಳು ಕೂಡ ಕುಡಿಯುವ ನೀರಿನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಅದು KRS ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾರಾಯಣಪುರ ಇರ್ಬೋದು ಹಿಡ್ಕಲ್ ಇರ್ಬೋದು ತುಂಗಭದ್ರಾ ಮಲಪ್ರಭಾ ಇರ್ಬೋದು ಆ ಕಡೆ ಹಾರಂಗಿ ಮತ್ತು ಕಾವೇರಿ ಜಲಾನಯನ ಪ್ರದೇಶದ ಇತರ ಡ್ಯಾಮ್ಗಳು ಕಬಿನಿಯಲ್ಲಂತೂ ನೀರೇ ಇಲ್ಲ ಹೀಗಾಗಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಅನ್ನುವಂಥದ್ದು ತಾವು ಜನರಿಗೆ ಹೇಳುವಂಥ ಅವಶ್ಯಕತೆ ಇದೆ ಬಜೆಟ್ ಬರ್ತಾ ಇದೆ ನನಗೂ ಗೊತ್ತು ಬಜೆಟಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ ಬಜೆಟ್ಗಿಂತ ಸ್ಪೆಸಿಫಿಕ್ಕಾಗಿ 5 ಯೋಜನೆಗೆ ಹೆಂಗೆ ಮಾಡ್ತೀರಿ ಅನ್ನುವಂಥದ್ದು ಬಜೆಟ್ ಓವರಾಲ್ ಚಿತ್ರ ಸಿಗ್ತದೆ ಅದರಲ್ಲೂ ಕೂಡ ಮತ್ತೆ ಹಲವಾರು ಪ್ರಶ್ನೆಗಳು ಉದ್ಭವವಾಗ್ತದೆ ಆದರೆ ಈ ಯೋಜನೆ ಒಂದು ಕೈಯಲ್ಲಿ ಕೊಡೋದು ಇನ್ನೊಂದು ಕೈಯಲ್ಲಿ ತೆಗೆದುಕೊಳ್ಳುವಂಥದ್ದಾಗಬಾರ್ದು ಜನರ ಮೇಲೆ ಭಾರ ಆಗಬಾರ್ದು ವಿದ್ಯುತ್ ಶಕ್ತಿ ಬಗ್ಗೆ ಅವರು ಹೆಚ್ಚು ಮಾಡಿದರು ಅಬೌವ್ 100 ಯೂನಿಟ್ಸ್ ಆದರೆ 70 ರುಪೀಸ್ ಹೆಚ್ಚು ಮಾಡಿದ್ದಾರೆ ಈಗಾಗಲೇ ಬಿಲ್ಗಳೆಲ್ಲ ಬಂದಿದ್ದಾವೆ ಪ್ರೊಟೆಸ್ಟ್ ಆಗ್ತಾಯಿದೆ ಇಂಡಸ್ಟ್ರೀಸ್ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಆಟೋ ಡ್ರೈವರ್ಸ್ ಎಲ್ಲ ಕಡೆ ಬೇರೆ ಬೇರೆ ರೀತಿ ಪ್ರೊಟೆಸ್ಟ್ ಆಗ್ತಾಯಿದ್ದಾರೆ ಪ್ರಶ್ನೆ ಅವ್ರೇನು ಹೇಳ್ತಾ ಇದ್ದಾರೆ ಹಿಂದಿನ ಸರ್ಕಾರ ಇದು ಆಜ್ಞೆ ಮಾಡಿದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ KERC ಇದು ಇಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆಂಟ್ ಅದು ಅದು ಮಾರ್ಚ್ ಏಪ್ರಿಲಲ್ಲಿ ಶಿಫಾರಸು ಮಾಡಿತ್ತು ಆದರೆ ನಮ್ಮ ಸರ್ಕಾರ ಅದಕ್ಕೆ ಒಪ್ಪಿಕೊಳ್ಳಿಲ್ಲ ಯಾವ ಆಜ್ಞೆಯೂ ಕೂಡ ಮಾಡಿರಲಿಲ್ಲ ಅನುಷ್ಠಾನ ಮಾಡುವಂಥದ್ದು ಕೂಡ ನಾವು ಯಾವ ಆಜ್ಞೆಯೂ ಕೂಡ ಮಾಡಿಲ್ಲ ಆದರೆ ಇವರು ಬಂದ ತಕ್ಷಣವೇ ಅದನ್ನು ಒಪ್ಪಿಕೊಂಡು ಅನುಷ್ಠಾನವನ್ನು ಮಾಡಿದ್ದಾರೆ ಸರ್ಕಾರ
ಜನರ ಮೇಲೆ ಭಾರ ಹಾಕಬಾರ್ದು ಅಂತಂದರೆ ಸರ್ಕಾರವೇ ಬರೆಸುವಂಥದ್ದು ಮಾಡ್ಬೋದಾಗಿ ಒಂದೇ ಸತಿ ಇಷ್ಟು ದೊಡ್ಡ ಶಾಕ್ ಕೊಡಬಾರ್ದು ಅಂತ ಅದು ಮಾಡಲಿಲ್ಲ. ಒಂದು ಕಡೆ ಶಾಕ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಜನರು ನಿಜವಾಗಲೂ ಕೂಡ ಶಾಕಲ್ಲಿದ್ದಾರೆ. ಒಂದೇ ಸತಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿ ಆದರೆ ಅವರ ಆರ್ಥಿಕತೆ ಭಾಳಷ್ಟು ತೊಂದರೆಗೀಡಾಗುತ್ತೆ. ಮತ್ತು ಅದು 200 ಯೂನಿಟ್ ಗೊಂದಲು ಕೂಡ ಇನ್ನೂ ಹಲವಾರು ಪ್ರಶ್ನೆಗಳಿದೆ, ನಿವಾರಣೆ ಕೂಡ ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅನುಷ್ಠಾನ ಮಾಡಿದಾಗ ಇನ್ನಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ. ನಾನು ಎಸ್ಕಾಮಿನ ಪರಿಸ್ಥಿತಿಯನ್ನು ನೋಡಿದಾಗ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು. ಹೆಸ್ಕಾಂ ಆರ್ಥಿಕವಾಗಿ ಈಗಾಗಲೇ ಸಾಕಷ್ಟು ದುರ್ಬಲ ಆಗಿದೆ. ಸಾಲಗಳನ್ನು ಮಾಡಿದ್ದಾರೆ, ಹೊಸ ಸಾಲಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರುವಷ್ಟು ಹಣಕಾಸಿನ ದುಸ್ಥಿತಿಯಲ್ಲಿ ಎಲ್ಲ ಹೆಸ್ಕಾಂಗಳಿದೆ. ಹೆಸ್ಕಾಂಗಳನ್ನು ನೀವು ಮತ್ತೆ ಸಾಲ ಮಾಡಿಸಿ ಅವುಗಳು ಸಂಪೂರ್ಣವಾಗಿ ಕಾರ್ಯಾಚರಣೆ ಆರ್ಥಿಕವಾಗಿ ಸ್ಥಗಿತಗೊಳಿಸುವಂಥ ದಿನಗಳು ಬರ್ತವೆ. ನಿಮಗೆ ವಿದ್ಯುತ್ ಶಕ್ತಿ ಖರೀದಿ ಮಾಡೋಕ್ಕಾಗೋದಿಲ್ಲ, ವಿದ್ಯುತ್ ಶಕ್ತಿಗೆ ಬೇಕಾಗಿರುವಂಥ ಕೋಲು ಇತ್ಯಾದಿಗಳನ್ನು ಖರೀದಿ ಮಾಡೋಕ್ಕಾಗೋದಿಲ್ಲ. ಮಳೆ ಕಡಿಮೆ ಆಗಿದ್ದರಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಡಿಮೆ ಆಗ್ತದೆ. ಫ್ರೀ ಬಸ್ ಪಾಸ್ ಕೊಟ್ಟಿರುವಂಥ ಆರಂಭ ಶುರುತ್ವ ಸರ್ಕಾರ ತೋರಿಸ್ತಾ ಇದೆ. ಆದರೆ ಅವ್ರಿಗೆ ನಿಜವಾಗಿರುವಂಥ ಒಂದು ಸವಾಲು ದೂರದ ಪ್ರತಿಯೊಂದು ಹಳ್ಳಿಗೆ ಶಾಲಾ ಮಕ್ಕಳಿಗೆ ಬಸ್ಸನ್ನು ಒದಗಿಸುವಂಥದ್ದು ಅವ್ರ ಸವಾಲಿದೆ. ನಮ್ಮ ಸರ್ಕಾರ ಇದ್ದಾಗ ಹೊಸ ಬಸ್ ತೆಗೆದುಕೊಳ್ಳೋದಕ್ಕೆ ನಾನು ಹಣವನ್ನು ಬಿಡುಗಡೆ ಮಾಡಿದ್ದೆ. ಅವುಗಳನ್ನು ಕೂಡಲೇ ಹೆಚ್ಚಿನ ಬಸ್ಸುಗಳನ್ನು ತಗೋಬೇಕು. ಮತ್ತು ನಾನು ಬಜೆಟ್ನಲ್ಲಿ ಶಾಲಾ ಬಸ್ಸುಗಳಿಗೆ ವಿಶೇಷವಾಗಿ ಒಂದು ಸ್ಕೀಮನ್ನು ಮಾಡಿದ್ದೆ. ಅದನ್ನು ಅನುಷ್ಠಾನ ಮಾಡಿದರೆ ಶಾಲಾ ಮಕ್ಕಳಿಗೆ ಬಸ್ಸನ್ನು ಒದಗಿಸೋಕ್ಕೆ ಸಾಧ್ಯ ಇದೆ. ಇವತ್ತು ಗ್ಯಾರಂಟಿ ರೂಪದಲ್ಲಿ ನಮ್ಮ ತಾಯಂದಿರಿಗೆ ಉಚಿತವಾಗಿರುವಂಥ ಪ್ರಯಾಣ ಕೊಡುವ ಸಂದರ್ಭದಲ್ಲಿ ಅವರ ಪ್ರಯಾಣ ಇಲ್ಲದಂತೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಬಸ್ಗಳು ನಿಲ್ಲುವಂಥದ್ದು, ಶೆಡ್ಯೂಲ್ ಹಾಕಿ ಕ್ಯಾನ್ಸಲ್ ಮಾಡುವಂಥದ್ದು, ಹತ್ತು ಹಲವಾರು ಸವಾಲುಗಳಾಗ್ತದೆ. ಇದಾಗದಂತೆ ನೋಡ್ಕೋಬೇಕು. ನಾವು ಫೆಬ್ರವರಿ ತಿಂಗಳಲ್ಲಿ ಅವರ ಡೀಸೆಲ್ ವೆಚ್ಚ ಏನಿತ್ತು ಸಂಪೂರ್ಣವಾಗಿ ಕೊಟ್ಟಿರುವಂಥದ್ದು, ಈಗಾಗಲೇ ಅದು ಅನುಕೂಲ ಆಗಿದೆ. ಅದೇ ರೀತಿ ಬರುವಂಥ ದಿನಗಳಲ್ಲಿ ಅವರಿಗೆ ಫ್ಯೂವೆಲ್ಲು, ಮೇಂಟೆನೆನ್ಸು ಜೊತೆಗೆ ಹೆಚ್ಚಿನ ಶೆಡ್ಯೂಲ್ಗಳನ್ನು ಹಾಕುವಂಥ ಕೆಲಸವನ್ನು KSRTC ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ. ಹಣಕಾಸಿನ ನಿರ್ವಹಣೆಯಲ್ಲಿ ಸರ್ಕಾರ ಯಾವ ರೀತಿ ಮುಂದುವರಿತಿದೆ ಅಂತ ಇವತ್ತಿಗೂ ಮುಖ್ಯಮಂತ್ರಿಗಳು ಹೇಳಿಲ್ಲ. ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ ಕರೆ, ಆದರೆ ಈಗಾಗಲೇ ತಾವೇ ವರದಿ ಮಾಡಿದ್ದೇನೆ, ಒಂದು ದಿವಸಕ್ಕೆ 5 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಹೋಗಿದ್ದಾರೆ. ಸುಮಾರು 1-2 ಕೋಟಿ ರೂಪಾಯಿಯಷ್ಟು ಅದು ವೆಚ್ಚ ಭಾರ KSRTC ಮೇಲೆ ಬರ್ತಾ ಇದೆ. ಇದು ಒಂದೇ ಅಲ್ಲ, ಮುಂದೆ ಬರುವಂಥ ಅವರು ಎನರ್ಜಿ ಮೇಲೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಕೊಡುವಂಥದ್ದು ಎಲ್ಲ ಯೋಜನೆಗಳಿಗೆ ಹಣಕಾಸಿನ ನಿರ್ವಹಣೆ ಹೆಂಗೆ ಮಾಡ್ತಾರೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಹಕ್ಕಿದೆ. ಮುಖ್ಯಮಂತ್ರಿಗಳು ಇದನ್ನು ಕೊಡುವಂಥದ್ದು ಅವ್ರ ಕರ್ತವ್ಯ. ಯಾರಾದರೂ ಕೇಳಿದರೆ ಅವನು ಹಣಕಾಸಿನ ಸಚಿವ, ನಾನು ಸಚಿವ ಅಂತ ಹೇಳ ಉಡಾಪೆ ಉತ್ತರ ಕೊಡ್ತಾರೆ. ಇದು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಯೋಗ್ಯವಾಗಲ್ಲ. ಒಬ್ಬ ಸಾಮಾನ್ಯ ನಾಗರಿಕನಿಗೂ ಕೂಡ ಕೇಳುವಂಥ ಹಕ್ಕಿದೆ. ಅದನ್ನು ತಿಳಿಸುವಂಥ ಕರ್ತವ್ಯವನ್ನು ಮುಖ್ಯಮಂತ್ರಿ ಈಗಾಗಲೇ ಮಾಡಬೇಕಾಗಿತ್ತು.